morning, children. Good morning. Up. क्या कर रहे हो? आप प्रीवियस क्लास का कुछ याद किया है क्या? मैं समझती हूँ. आप प्रीवियस क्लास के कुछ सीखे हैं. क्या सीखे? आपका परिचय कैसे करना? ये सीखे हैं ना? चलो आज हम एक नया विषय है सीखे. ये क्या है नया विषय? आप कहते हैं ना, आप तो चुप बैठते नहीं, लिखते समय भी आपको एक फ्रेंड्स का ग्रुप होगा और कहते समय भी आपको एक फ्रेंड्स का ग्रुप होना. को कुछ लड़कियां भी रहते हैं, कुछ लड़कियों भी रहते हैं, ऐसे आप कहते हैं. अब अकेले खेलने नहीं होता, ये क्या करते हैं? ग्रुप कहते हैं, है ना? ऐसे ही हम एक घर में रहते हैं. एक घर में रहने समय क्या कौन-कौन रहते हैं? फ्रेंड्स रहते हैं क्या? अपने कौन-कौन रहते हैं? पापा, मम्मी, बाहर बाहर दादा दादी रहते हैं, ये है ना? ये इसे क्या कहते हैं? इसे कहते हैं परिवार. अच्छा, आप मेरा परिवार, मेरे परिवार के बारे में हम सीखेंगे. आपके परिवार कैसे हैं? मेरा परिवार, परिवार में क्या है? परिवार को ही कुटुंब कहते हैं. आप ये दो का
और
मदर को मदर के तरफ को और मदर के तरफ को पिताजी को और माताजी माँ है ना ये पिताजी के क्या आ नाना जी खेल खेल लव एंड खेल मिलता है ना
हमें मिलता है लव एंड केयर मिलता है और हमें हमारा नीड आवश्यक उससे इम्पोर्टेंट थिंग्स मिलता है और वो किसे इम्पोर्टेंट देना वो से भी अपना आदत कल्चर मिलता है और रीति रिवाजों का एक परिचय मिलता है ना चिल्ड्रंस। आपको परिवार अवश्य होना, आज आपको परिवार के बारे में जान गए हैं। मैं समझती हूँ आप भी आपके परिवार में कौन कौन है, कौन कौन आपको इम्पोर्टेंट है, क्यों इम्पोर्टेंट है, आप पूरा रूप से जानकारी आप पाना है। घर में कौन कौन है, कौन कौन को किसे आप कैसे पुकारते हैं, ये सब भी आप जान लीजिए। क्योंकि आज जो आपको ये परिवार के बारे में मैं बताया है परिवार में कैसे रहना है, परिवार क्यों होना है, परिवार में कितने लोग रहते हैं, छोटे परिवार कैसे हैं, बड़ा परिवार कैसे है, आपको पता लगा। ओके, मैं आपका कन्नड़ मीनिंग एक बार बोलूँगे। परिवार मकड़े ना आट ಒಬ್ಬ ಗ್ರೂಪ್ ಮಾಡ್ತೀವಿ, ಹೌದಾ, ಹಾಂ, ಆಟ ಆಡುವಾಗ ಓದುವಾಗ ಹೇಳೋಣ, ಆದರೆ ಮನೆಯಲ್ಲಿ ತುಂಬ ಜನ, ಆದರೆ ಹೊರಗಡೆ ಇದ್ದಾಗ ಗ್ರೂಪ್ ಅಂತೀವಿ, ಮನೆಯಲ್ಲಿದ್ದಾಗ ಪರಿವಾರ ಅಥವಾ ಕುಟುಂಬ ಅಂತ ಕರಿತೀವಿ. ಈ ಕುಟುಂಬ ಅಂದರೆ ಏನು, ಕುಟುಂಬ ಅಂತಂದರೆ ಒಂದೇ ರಕ್ತದ ಸದಸ್ಯರು ಒಂದೇ ಮನೆಯಲ್ಲಿರೋದಕ್ಕೆ ಕುಟುಂಬ ಅಂತೀವಿ. ಸಣ್ಣ ಕುಟುಂಬ, ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಅಂತ ಎರಡು ಕುಟುಂಬ ನೇಮಗಳಿದೆ. ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ಅದು ಸಣ್ಣ ಫ್ಯಾಮಿಲಿ, ಸಣ್ಣ ಕುಟುಂಬ, ವಿಭಕ್ತ ಕುಟುಂಬ. ಅಂದರೆ ನಾಲ್ಕಕ್ಕಿಂತ ಹೆಚ್ಚು ಜನ ಇದ್ದರು ಅಥವಾ ಅಜ್ಜ ಅಜ್ಜಿ ಮೂರು ತಲೆಮಾರುಗಳು, ಅಜ್ಜ ಅಜ್ಜಿ, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ದೊಡ್ಡಪ್ಪ, ಅಪ್ಪ ಅಮ್ಮ ಈ ಥರ ಇದ್ದರು ಅಂದರೆ ಅದಕ್ಕೆ ವಿಭಕ್ತ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹೌದಾ ಮಕ್ಕಳೇ, ನಮಗೆ ಈ ಕುಟುಂಬದಲ್ಲಿ ಕೆಲವರನ್ನ ಕೆಲವು ರೀತಿ ಕರಿಬೇಕು. ನಾವು ಅಜ್ಜ ಅಜ್ಜಿ ಅಂತ ಕರಿತೀವಿ. ತಂದೆಯ ತಂದೆಗೆ, ತಂದೆಯ ತಾಯಿಗೆ, ಅಮ್ಮನ ತಂದೆಗೆ, ಅಮ್ಮನ ತಾಯಿಗೆ ಅಜ್ಜ ಅಜ್ಜಿ ಅಂತ ಕರಿತೀವಿ. ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿತೀವಿ. ಕೆಲವರು ತಂದೆಯ ತಮ್ಮ ತಮ್ಮನಿಗೆ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿತೀವಿ, ಅಮ್ಮನ ತಾಯಿ ಚಿಕ್ಕಮ್ಮನಿಗೆ. ಆಮೇಲೆ ಅಮ್ಮನ ತಂದೆಯ ಅಣ್ಣನಿಗೆ ದೊಡ್ಡಪ್ಪ, ಅಣ್ಣನ ಹೆಂಡತಿಗೆ ದೊಡ್ಡಪ್ಪ ಅಂತ ಕರಿತೀವಿ. ಹೌದಲ್ಲ, ಅದೇ ರೀತಿ ತಂದೆ ತಾಯಿಯ ಅಕ್ಕನಿಗೆ, ಅಕ್ಕನ ಗಂಡನಿಗೆ ದೊಡ್ಡಮ್ಮ ದೊಡ್ಡಪ್ಪ ಅಂತ ಕರಿತೀವಿ, ತಂಗಿಗೆ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿತೀವಿ. ಹೌದಾ, ಈ ಥರ ನಾವು ಸಂಬಂಧಗಳಿಗೆ ಕೆಲವೊಂದು ಹೆಸರುಗಳು ಉಂಟು. ಈಗೆಲ್ಲರೂ ನಾವು ಅಂಕಲ್ ಆಂಟಿ ಅಂತ ಕರಿತೀವಿ, ಚಿಕ್ಕಮ್ಮ ಚಿಕ್ಕಪ್ಪ, ಕೆಲವರು ಚಿಕ್ಕಿ ಚಿಕ್ಕ ಅಂತ ಕರೀತಾರೆ. ಹೌದಲ್ಲ, ಈ ಥರ ಕುಟುಂಬದಲ್ಲಿ ನಾವು ತಮ್ಮದೇ ಆದ ಒಂದು ಪರಿವಾರಕ್ಕೆ ತಮ್ಮದೇ ಆದ ಒಂದು ಸ್ವಂತ ಹೆಸರುಗಳಿಂದ ಹೋಗ್ತೀವಿ. ಇದು ನೋಡಿರಿ, ಇದು ತಂದೆಯ ತಂದೆ ಫ್ಯಾಮಿಲಿಗೆ, ತಂದೆ ತಾಯಿಯ ತಾಯಿ ಫ್ಯಾಮಿಲಿಗೆ ಅಂತ ಕರಿತೀವಿ. ಹಿಂದಿಯಲ್ಲಿ ತಂದೆಯ ತಂದೆಗೆ ದಾದಾಜಿ, ತಂದೆಯ ತಾಯಿಗೆ ದಾದಾಜಿ, ತಂದೆಯ ಅಣ್ಣನಿಗೆ ತಾವುಜಿ, ಅಣ್ಣನ ಹೆಂಡತಿಗೆ ತಾಯಿಜಿ, ತಮ್ಮನಿಗೆ ಚಾಚಾಜಿ, ತಮ್ಮನ ಹೆಂಡತಿಗೆ ಚಾಚಿಜಿ, ಅಕ್ಕನಿಗೆ ದೀದಿ, ಮತ್ತೆ ಅಕ್ಕನ ಅಕ್ಕಗೆ ಬುವಾಜಿ ಅಂತ ಕರಿತೀವಿ, ಅಕ್ಕನ ಗಂಡನಿಗೆ ಪೂಪಾಜಿ ಅಂತ ಕರಿತೀವಿ. ಆಯಿತಾ, ಅದೇ ರೀತಿ ತಾಯಿ ತಾಯಿಗೆ ತಂದೆಗೆ ನಾನಾಜಿ, ತಾಯಿಯ ತಾಯಿಗೆ ನಾನಿಜಿ, ತಾಯಿಯ ಅಣ್ಣನಿಗೆ ತಮ್ಮನಿಗೆ ಮಾಮಾಜಿ, ತಾಯಿಯ ಅಣ್ಣನ ಅಥವಾ ತಮ್ಮನ ಹೆಂಡತಿಗೆ ಮಾಮಿ ಮತ್ತು ಮಾಮಿಜಿ ಅಂತ ಕರಿತೀವಿ, ಮತ್ತು ತಾಯಿಯ ತಂಗಿಗೆ ಬುವಾಜಿ, ಚಿಕ್ಕಮ್ಮ ತಾಯಿಯ ತಂಗಿ ಗಂಡನಿಗೆ ತಾಯಿಯ ತಂಗಿಗೆ ಮೌಸಿಜಿ, ತಂಗಿಯ ಗಂಡನಿಗೆ ಮೌಸಾಜಿ ಅಂತ ಕೇಳ್ತೀವಿ. ಮಕ್ಕಳೇ, ಇದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ ಚಿತ್ರಾಜ್, ಎಸ್ ಐ ಬಿ ಆಪು ಯಾದ್ಗಾರ್ನ. ಓಕೆ, ಅವ್ರು ಎಕ್ ಬಾರ್ ಬಂದ್ಮೇ ಆಪ್ಕೆ ರಿಲೇಷನ್ಶಿಪ್ಪು ಯಾದ್ಗಾರ. ಓಕೆ, ಥ್ಯಾಂಕ್ ಯು.